समस्त यूट्यूब वीक्षक नमस्कार वचन साहित्य अध्ययन मालिक वचनकार वचनकार अंकित नाम मुंदरे वीडियो पाठव ऐंमोद अवलोकन भाग एंटर बरतक वचनकार यार रचने वचन अंकित नाम यीत जनप्रियतना गिक वचनकार वीडियो मालिक अवलोकन वीडियो पाठव कोने वरेगू वीक्षण प्रथम बारे वीक्षण सब्सक्राइब बटन मेले क्लिक अनिसिके अभिप्राय कमेंट मूलक बनी वचन साहित्य मुंदुवरेद वीडियो पाठव अवलोकन वनेदागि मकार बरतक वचनकार वचन हेसर नान हेल्ता मोड़े मारय अनुभव मंटपदेरतक श्रेष्ठ वचनकार मोड़े मारयन ऐन अंतर बंद निवर वो वचन अंकित नाम निकलंक मल्लिकार्जुन निष्कलंक मल्लिकार्जुन अंत करीता इवर वो अंकित नाम मुक्त इवर वो वचन अंकित नाम अजगण इवर वो हेसरु वचन बहलाु ऐन अंतर जनप्रियविकन ना का मुक्त वचन पठ्यक्रमू ऐन अंतर अलव स्पर्धात्मक परीक्षे ऐनमार अंतर वचनकारतीयर हेसर ऐन अंकित नाम अजगण अंत करता मरुळ शंकर देव इवर वो अंकित नाम शांत मल्लिकार्जुन मरुळ शंकर देवर वचन अंकित नाम शांत मल्लिकार्जुन मडिवाळ माचिदेव अनुभव मंटपद श्रेष्ठ वचनकार कलिदेवर देव अंत करीता कलिदेव अंत हाकिकटारे मडिवाळ माचिदेवर इवर वो वचन अंकित नाम कलिदेवर देव अभी इना ಐದನೇದಾಗಿ ಮನಸಂದ ಮಾರಿ ತಂದೆ ಇವರ ಒಂದು ವಚನಗಳ ಅಂಕಿತ ನಾಮ ಮಾರೇಶ್ವರ ಅನ್ನೋದು ಕಂಡು ಬರ್ತಾ ಇದೆ ನಂತರ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶ್ರೀ ಮಲ್ಲಿಕಾರ್ಜುನ ಅನ್ನೋದು ಏನಾಗ್ತಾ ಇದೆ ಅಂತಂದ್ರೆ ಇವರ ಒಂದು ವಚನಗಳ ಅಂಕಿತ ನಾಮ ಮಲ್ಲಿಕಾರ್ಜುನ 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 ಸಕಷ್ಟು ವಚನಕಾರರು ಮಲ್ಲಿಕಾರ್ಜುನ ಹೆಸರನ್ನೇ ಏನು ಮಾಡಿದ್ದಾರೆ ಅಂತಂದ್ರೆ ಅಂಕಿತ ನಾಮಗಳನ್ನು ಹಾಕಿಕೊಂಡಿದ್ದಾರೆ ಅದು ಸ್ಮರಣೆಯಲ್ಲಿ ಇರಲಿ ಅಂತಕಂತದನ್ನ ಹೇಳ್ತಾ ಇದೀನಿ ತದನಂತರದಲ್ಲಿ ಮಡಿವಾಳಪ್ಪ ಅಂತಕಂತ ವಚನಕಾರರು ಇವರ ಒಂದು ವಚನದ ಅಂಕಿತ ನಾಮ ಮಹಾಂತ ಯೋಗಿ ಮಡಿವಾಳಪ್ಪನವರ ವಚನದ ವಚನ ಅಂಕಿತ ನಾಮ ಮಹಾಂತ ಯೋಗಿ ಮೋಳಿಗೆ ಮಹಾದೇವಿ ವಚನಗಾರ್ತಿ ಶ್ರೇಷ್ಠ ವಚನಗಾರ್ತಿ ಇಮ್ಮಡಿ ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನ ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನ ಅನ್ನೋದು ಅವರ ಒಂದು ಅಂಕಿತ ನಾಮವನ್ನು ಕಾಣ್ತಾ ಇದ್ದೀವಿ ಮಾದಾರ ಚೆನ್ನಯ್ಯ ಶ್ರೇಷ್ಠ ವಚನಕಾರ ಹನ್ನೆರಡನೇ ಶತಮಾನದ ಅನುಭವ ಮಂಟಪದೊಳಗ ಇವರಿಗೂ ಏನಾಗಿತ್ತು ಅಂತಂದ್ರೆ ಸಮಾನವಾದಂತಹ ಸ್ಥಾನಮಾನವನ್ನು ನೀಡಲಾಗಿತ್ತು ಅಂತಕ್ಕಂಥದ್ದು ಅನುಭವ ಮಂಟಪ ಅಂತಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಂತಸ್ತಿಗೆ ಏನಾಗಿಲ್ಲ ಅಂತಂದ್ರೆ ಅವಕಾಶ ಇಲ್ಲ ಇವರ ಒಂದು ಅಂಕಿತ ನಾಮ ನಿಜಾತ್ಮ ರಾಮ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪಠ್ಯಕ್ರಮಗಳಿಗೆ ಮಾದಾರ ಚೆನ್ನಯ್ಯನವರ ವಚನಗಳು ಏನಾಗಿದ್ದಾವು ಅಂತಂದ್ರೆ ಅಧ್ಯಯನಕ್ಕೆ ಇದ್ದಾವು ತದನಂತರದಲ್ಲಿ ಮೈದುನ ರಾಮಯ್ಯ ಇವರ ಒಂದು ಅಂಕಿತ ನಾಮ ಮಹಾಲಿಂಗ ಚನ್ನಮಲ್ಲಿಕಾರ್ಜುನ ಲಿಂಗೇಶ್ವರ ಮಹಾಲಿಂಗ ಚನ್ನಮಲ್ಲಿಕಾರ್ಜುನ ಲಿಂಗೇಶ್ವರ ಅನ್ನೋದು ಅಂಕಿತ ನಾಮ ಕಂಡು ಬರ್ತಾ ಇದೆ ಮೂರು ಸಾವಿರ ಮುಕ್ತಿ ಮುನಿ ಮೂರು ಸಾವಿರ ಮುಕ್ತಿ ಮುನಿ ಅಂತಕ್ಕಂತಹ ವಚನಕಾರರು ಇವರ ಒಂದು ಅಂಕಿತ ನಾಮ ಸಿದ್ಧ ಮಲ್ಲಿಕಾರ್ಜುನ ಲಿಂಗೇಶ್ವರ ಸಿದ್ಧ ಮಲ್ಲಿಕಾರ್ಜುನ ಲಿಂಗೇಶ್ವರ ಅನ್ನೋದು ಅಂಕಿತ ನಾಮ ತದನಂತರದಲ್ಲಿ ಹನ್ನೆರಡು ಮೆಡ್ಲೇರಿ ಶಿವಲಿಂಗ ಇವರ ಒಂದು ವಚನಗಳ ಅಂಕಿತ ನಾಮ ಇಷ್ಟಲಿಂಗೇಶ್ವರ ಇಷ್ಟಲಿಂಗೇಶ್ವರ ಅನ್ನೋದು ಏನಾಗ್ತಾ ಇದೆ ಅಂತಂದ್ರೆ ಅವರ ಒಂದು ಅಂಕಿತ ನಾಮವನ್ನು ಕಾಣ್ತಾ ಇದ್ದೀವಿ ಮಧುವಯ್ಯ ಇವರ ಒಂದು ವಚನಗಳ ಅಂಕಿತ ನಾಮ ಅರ್ಕೇಶ್ವರ ಲಿಂಗ ಅರ್ಕೇಶ್ವರ ಲಿಂಗ ಅನ್ನೋದೇನಾಗ್ತಾ ಇದೆ ಅಂತಂದ್ರೆ ವಚನಗಳ ಅಂಕಿತದಲ್ಲಿ ನಾವು ಕಂಡು ಬರ್ತಾ ಇದ್ದೀವಿ ಮುಳುಬಾವಿಯ ಸೋಮಣ್ಣ ಮುಳುಬಾವಿಯ ಸೋಮಣ್ಣ
ಅದೇ ಹೆಸರಿನಲ್ಲಿ ಮುಳುಬಾವಿಯ ಸೋಮ ಅಂಕಿತ ನಾಮ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತೈತಿ. ವಚನಗಾರ್ತಿ ಮಸನಮ್ಮ, ವಚನಗಾರ್ತಿ ಮಸನಮ್ಮ ಇವರ ಒಂದು ವಚನಗಳ ಅಂಕಿತ ನಾಮ ನಿಜ ಗುಣೇಶ್ವರ ಲಿಂಗ. ನಿಜ ಗುಣೇಶ್ವರ ಲಿಂಗ ಅನ್ನೋದು ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ತಿಳಿದು ಬರ್ತಾ ಇದೆ. ವಚನಕಾರರ ಹೆಸರುಗಳು ಮಕಾರದಲ್ಲಿ ಬರ್ತಕ್ಕಂತಹ ಹೆಸರುಗಳನ್ನು ಸಂಗ್ರಹ ಮಾಡಿಕೊಂಡು ಈ ಒಂದು ವಿಡಿಯೋ ಪಾಠವನ್ನು ಏನು ಮಾಡಿದ್ದೀನಿ ಅಂತಂದ್ರೆ ಇಲ್ಲಿ ನಿರ್ಮಾಣ ಮಾಡಿದ್ದೀನಿ. ಅವರ ವಚನಕಾರರ ಹೆಸರು ಮತ್ತು ಅವರು ತಮ್ಮ ವಚನಗಳಿಗೆ ಹಾಕಿಕೊಂಡಂತಹ ಅಂಕಿತ ನಾಮಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಈ ಒಂದು ವಿಡಿಯೋ ಪಾಠದ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಆ ಕಮೆಂಟ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ತಮ್ಮ ಜೊತೆ ಸಂವಾದಕ್ಕೆ ಬರ್ತಾ ಇದ್ದೀನಿ, ವಿಚಾರವನ್ನು ಮಂಡಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಪಾಠವನ್ನು ಯಾರು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಪಾಠಗಳನ್ನು ಶೇರ್ ಮಾಡಿ. ಸಾಹಿತ್ಯ ವಚನ ಸಾಹಿತ್ಯ ಎಲ್ಲರಿಗೂ ದೊರಕಲಿ, ಅದರ ಎಲ್ಲ ಒಂದು ಉಪಯೋಗವನ್ನು ತೆಗೆದುಕೊಳ್ಳಿ ಅಂತಕ್ಕಂತಹ ಒಂದು ಅರಿಕೆಯನ್ನು ತಮ್ಮಲ್ಲಿ ಮಾಡಿಕೊಳ್ಳುತ್ತಾ ಮತ್ತೊಂದು ವಿಡಿಯೋ ಪಾಠದೊಂದಿಗೆ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ನಮಸ್ಕಾರ. ಶರಣು ಶರಣಾರ್ಥಿ.